ಇಂದು ವ್ಯಾಸ ಹುಣ್ಣಿಮೆ ಇದೆ. ಈ ಹುಣ್ಣಿಮೆಯು ಈ ತಿಂಗಳ ಕೊನೆಯ ಹುಣ್ಣಿಮೆಯಾಗಿದ್ದು ಇಂದು ಶನಿವಾರದಂದು ಸಂಭವಿಸಿದ್ದಕ್ಕೆ ಭಯಂಕರವಾಗಿದೆ ಎಂದು ಹೇಳಬಹುದು. ಹಾಗಾಗಿ ಈ ಹುಣ್ಣಿಮೆಯ ನಂತರ ಒಂದಷ್ಟು ರಾಶಿಯವರಿಗೆ ಸಿಹಿ ಸುದ್ದಿಗಳಿವೆ. ಆ ಸುದ್ದಿ ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ. ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರುಜಿ ನಂಬರ್ಗೆ ಕರೆ ಮಾಡಿ. ಹೌದು, ಇಂದು ಈ ತಿಂಗಳಿನ ಕೊನೆಯ ಹುಣ್ಣಿಮೆಯಾಗಿದ್ದು ಅಂದರೆ 26ನೇ ತಾರೀಕು ಮಧ್ಯಾಹ್ನ 3:50 ಪ್ರಾರಂಭವಾಗಿ ಮೂರನೇ ದಿನ 1:47 ಕೂಡ ಇರಲಿದೆ. ಎಂದರೆ ಇಂದು ಅಂತ್ಯವಾಗಲಿದೆ. ಈ ಹುಣ್ಣಿಮೆಯ ನಂತರ ಈ 8 ರಾಶಿಯವರು ಕೂಡ ಶನೇಶ್ವರ ಮತ್ತು ಆಂಜನೇಯ ಸ್ವಾಮಿಯ ಕೃಪಾ ಕಟಾಕ್ಷವನ್ನು ಪಡೆದುಕೊಳ್ಳಲಿದ್ದಾರೆ ಮತ್ತು ರಾಜಯೋಗ ಕೂಡ ಈ 8 ರಾಶಿಯವರಿಗೆ ಒಲಿದು ಬರಲಿದೆ. ಹಾಗೆ ಈ ದಿನವೂ ನೀವು ಹೆಚ್ಚು ಕಾರ್ಯ ಪ್ರವೃತ್ತರಾಗಿ ಇರುತ್ತೀರಾ. ಕಚೇರಿಯಲ್ಲಿ ಹೆಚ್ಚಿನ ಕೆಲಸ ಇರುತ್ತದೆ. ನಿಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗುತ್ತೀರಾ. ನೀವು ಮಾಡುವ ಯಾವುದೇ ವ್ಯವಹಾರದಲ್ಲಿ ಹೂಡಿಕೆ ಮಾಡಲು ಇದು ಅತ್ಯುತ್ತಮ ಸಮಯವಾಗಿದೆ. ನಿಮ್ಮ ಕುಟುಂಬದ ಬಾಂಧವ್ಯ ಅನ್ಯೋನ್ಯತೆ ಇರುತ್ತದೆ. ಸಂಗಾತಿಯ ಸಹಾಯ ದೊರೆಯುವುದರಿಂದ ಅರ್ಧಕ್ಕೆ ನಿಂತ ಒಂದಷ್ಟು ಕೆಲಸಗಳು ಪೂರ್ಣಗೊಳ್ಳುವ ಸದಾವಕಾಶ ಇದೆ. ಹಣದ ಬಗ್ಗೆ ಒಂದಷ್ಟು ಲಾಭದ ದಿನವಾಗಿದೆ. ಖರ್ಚು ಮಾಡುವ ಮುನ್ನ ಯೋಚಿಸಿ ಖರ್ಚು ಮಾಡಿ. ಇಂದು ನಿಮಗೆ ಉತ್ಸಾಹದಿಂದ ದಿನವಾಗಿರುತ್ತದೆ. ಯಾವುದೇ ಸಮಸ್ಯೆಯನ್ನು ಉತ್ತಮವಾಗಿ ನಿಭಾಯಿಸುತ್ತೀರಾ. ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ನಿರ್ವಹಿಸಿ ಮೆಚ್ಚುಗೆಗೆ ಪಾತ್ರರಾಗುತ್ತೀರಾ. ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ. ಹಣದ ಕೊರತೆಯಿಂದ ಸ್ಥಗಿತವಾಗಿದ್ದ ಕೆಲಸಗಳು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇಂದು ಹುಣ್ಣಿಮೆಯ ಬಳಿಕ ಈ ಎಲ್ಲ ಲಾಭವನ್ನು ಪಡೆಯುತ್ತಿರುವ ರಾಶಿಗಳು ಯಾವುದು ಎಂದರೆ ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ತುಲಾರಾಶಿ, ಸಿಂಹ ರಾಶಿ, ಮಕರ ರಾಶಿ, ಕುಂಭ ಮತ್ತು ಮೀನ ರಾಶಿ. ಈ ಹುಣ್ಣಿಮೆಯ ಬಳಿಕ ಈ ರಾಶಿಯವರು ಲಾಭವನ್ನು ಪಡೆಯುತ್ತಿದ್ದಾರೆ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಶನೇಶ್ವರಾಯ ನಮಃ ಎಂದು ಕಾಮೆಂಟ್ ಮಾಡಿ. ಹಾಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಪ್ರತಿದಿನ ನೋಡ್ತಾರೆ DTV ಕರ್ನಾಟಕ. ಧನ್ಯವಾದಗಳು.